ಎಸಿಗಾ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಮತ ಸಮೀಕ್ಷೆಯ ರಿಸಲ್ಟ್ ಅನ್ನು ತಿಳಿಯುವಂತ ಸಮಯ ರಿಸಲ್ಟ್ ಅನ್ನು ಕೊಡುವುದಕ್ಕೆ ನಮ್ಮ ಇನ್ಪುಟ್ ನ ಹೆಡ್ ಆಗಿರುವಂತ ಲೋಕೇಶ್ ಇದ್ದಾರೆ ಲೋಕೇಶ್ ಈಗಾಗಲೇ ಎರಡು ಬಾರಿ ಅಥವಾ ಮೂರು ಬಾರಿ ಸುರೇಶ್ ಬಾಬು ಅವರು ಟಕ್ಕರ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮತದಾರರು ಯಾರ ಕಡೆ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ ಖಂಡಿತ ಲೀನಶ್ರೀ ಏನಂದ್ರೆ ಮಾಧುಸ್ವಾಮಿ ಅಂದ್ರೆ ಎಲ್ಲರಿಗೂ ಗೊತ್ತು ಆದರೆ ಮಾಧುಸ್ವಾಮಿ ಪ್ರತಿನಿಧಿಸುವ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಎಲ್ಲಿ ಬರುತ್ತೆ ಏನು ಆ ಕ್ಷೇತ್ರದ ಹಿರಿಮೆ ಅಂತ ಕೇಳಿದ್ರೆ ಯಾರೊಬ್ಬರಿಗೂ ಗೊತ್ತಿಲ್ಲ ಯಾಕೆಂದ್ರೆ ನಾಲ್ಕು ದಶಕಗಳಿಂದ ರಾಜಕೀಯ ಮಾಡುತ್ತಾ ಇರತಕ್ಕಂತ ಮಾಧುಸ್ವಾಮಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದು ಅಷ್ಟಕ್ಕಷ್ಟೇ ಅವರು ಏನು ಪ್ರಖರ ವಾಗ್ಮಿ ಉತ್ತಮ ಸಂಸದೀಯ ಪಟು ಎದ್ದಿದ್ದನ್ನು ಇದ್ದಾಗೆ ಹೇಳ್ತಾರೆ ಅಂತ ನೋಡ್ತೀವಲ್ಲ ಅದೇ ರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರ ಅಂತ ಏನಾದ್ರು ಒಂಚೂರು ಕಣ್ಣಾಯಿಸಿ ನೋಡಿಬಿಟ್ರೆ ನಿಜಕ್ಕೂ ಏನೇನೂ ಇಲ್ಲ ಚಿಕ್ಕನಾಯಕನಹಳ್ಳಿ ಪಟ್ಟಣ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದು ಒಂದು ಹೋಬಳಿ ಕ್ಷೇತ್ರ ಹೋಬಳಿ ಕೇಂದ್ರ ಇರ್ತಾವಲ್ಲ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಅದಕ್ಕಿಂತಲೂ ಕಡೆಯಾಗಿದ್ದಾವೆ ಇವತ್ತು ಆ ಕ್ಷೇತ್ರದ ಸಮೀಕ್ಷೆಯನ್ನು ಪವರ್ ಟಿವಿ ಕಾಲ್ ಮಾಡಿ ವೋಟ್ ಮಾಡಿ ಮೂಲಕ ಆ ಕ್ಷೇತ್ರದತ್ತ ಗಮನ ಹರಿಸಿದ್ದು ಆ ಕ್ಷೇತ್ರದ ಮತದಾರರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆ ಮೊದಲ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನರಿಂದ ಭರ್ಜರಿ ಸ್ಪಂದನೆ ಅಂತ ವ್ಯಕ್ತವಾಗಿದೆ ಕಾಲ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ್ರು ಮಾತ್ರ ಚಿಕ್ಕನಾಯಕನಹಳ್ಳಿ ಜನತೆ ಇಂದು ಬೆಳಗ್ಗೆಯಿಂದ ಚಿಕ್ಕನಾಯಕನಹಳ್ಳಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಾವು ನಡೆಸಿದ್ವಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಬಿದ್ದಿದ್ದಾವೆ ಅಂತ ನೋಡೋಣ ಈ ಬಾರಿ ಚಿಕ್ಕನಾಯಕನಹಳ್ಳಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಸಿಗಲಿದೆ ಗೆಲುವಿನ ಹಾರ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ ಚಿಕ್ಕನಾಯಕನಹಳ್ಳಿ ಚುನಾವಣಾ ಸಮರದಲ್ಲಿ ಗೆದ್ದು ಬರುವ ಅದೃಷ್ಟಶಾಲಿ ಯಾರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ನಿರಂತರ ಕರೆಗಳು ಬಂದಿವೆ ಬೆಳಗ್ಗೆ 9:30ರಿಂದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಸಾವಿರಾರು ಕರೆಗಳ ಮಹಾಪುರವೇ ಹರಿದು ಬಂದಿದೆ ಅಂತ ಹೇಳ್ಬೋದು ತಮ್ಮ ನೆಚ್ಚಿನ ಪಕ್ಷಗಳ ಪರ ಬಿರುಸಿನ ಮತದಾನ ಮಾಡಿದ್ದಾರೆ ಚಿಕ್ಕನಾಯಕನಹಳ್ಳಿ ಮತದಾರರು ತುಮಕೂರು ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಗಮನ ಸೆಳೆದಿರುವ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಇದು ಬೊಮ್ಮಾಯಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದಾರೆ ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ಪ್ರತಿನಿಧಿಸುವ ಕ್ಷೇತ್ರವೇ ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನೇರ ಸ್ಪರ್ಧೆ ನಡೆಯುತ್ತದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮತದಾರರು ಒಟ್ಟು 13,554 ಮತಗಳನ್ನು ಹಾಕಿದ್ದಾರೆ ಇವತ್ತು ಕಾಲ್ ಮಾಡಿ ವೋಟ್ ಮಾಡುವ ಮೂಲಕ ಅದರಲ್ಲಿ ಪುರುಷ ಮತದಾರರು 11,917 ಇತರರಿಗೆ ಒಟ್ಟು 37 ಮತಗಳನ್ನು ಚಿಕ್ಕನಾಯಕನಹಳ್ಳಿ ಮತದಾರರು ಹಾಕಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 4,192 ಮತಗಳು ಬಂದಿವೆ ಬಿಜೆಪಿಗೆ ಪುರುಷ ಮತದಾರರಿಂದ 3,642 ಮತ್ತು ಮಹಿಳೆಯರಿಂದ 550 ಮತ ಬಂದಿದೆ ಅದೇ ರೀತಿ ಜಾತ್ಯತೀತ ಜನತಾದಳಕ್ಕೆ ಒಟ್ಟು 5,502 ಮತ ಹಾಕಿದ್ದಾರೆ ಚಿಕ್ಕನಾಯಕನಹಳ್ಳಿ ಜನತೆ ಜೆಡಿಎಸ್ಗೆ ಪುರುಷ ಮತದಾರರಿಂದ 4,818 ಮಹಿಳೆಯರಿಂದ 684 ಓಟನ್ನು ಹಾಕಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದನ್ನು ನೋಡೋದಾದರೆ 3,826 ಮತಗಳನ್ನು ಹಾಕಿದ್ದಾರೆ ಕಾಂಗ್ರೆಸ್ಗೆ ಪುರುಷ ಮತದಾರರು 3,421 ಮತ್ತು ಮಹಿಳಾ ಮತದಾರರು 402 ಮತವನ್ನು ಹಾಕಿದ್ದಾರೆ ಒಟ್ಟಾರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 28% ಮತಗಳು ದಾಖಲಾಗಿವೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 31% ಮತಗಳು ಚಲಾವಣೆಯಾಗಿವೆ ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡಾ 41% ಮತಗಳು ದಾಖಲಾಗಿವೆ ಹಾಗಾದರೆ ಮತ್ತೊಮ್ಮೆ ಸುರೇಶ್ ಬಾಬು ಟಕ್ಕರ್ ಕೊಡಲಿದ್ದಾರೆ ಇತರರಿಗೆ ಶೂನ್ಯ ಫಲಿತ ಶೇಕಡಾವಾರು ಮತ ಬಿದ್ದಿದೆ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಭಾರತೀಯ ಜನತಾ ಪಕ್ಷದಿಂದ ಪೈಪೋಟಿ ನಡುವೆ ಮುನ್ನಡೆ ಸಾಧಿಸಿದೆ ಜೆಡಿಎಸ್ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ನೀಡುತ್ತಿರುವ ಭಾರತೀಯ ಜನತಾ ಪಕ್ಷಕ್ಕೆ ಎರಡನೇ ಸ್ಥಾನ ಲಭ್ಯವಾಗಿದೆ ಸಮೀಕ್ಷೆಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ ಇದು ಹೀಗಾಗಿ ನಾನು ಮೊದಲೇ ಹೇಳಿದಂತೆ ಕಾಂಗ್ರೆಸ್ ಏನರ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ನಿಜಕ್ಕೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ ಬಿಜೆಪಿ ವಿರುದ್ಧ ಜೆಡಿಎಸ್ ಮುನ್ನಡೆಯನ್ನು ಸಾಧಿಸಿದೆ ಭಾರತೀಯ ಜನತಾ ಪಕ್ಷದಿಂದ 1,310 ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದೆ ಸಮೀಕ್ಷೆಯಲ್ಲಿ ಜೆಡಿಎಸ್ ನಂತರದ ಸ್ಥಾನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿವೆ ಇದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ
ಸದ್ಯದ ಟ್ರೆಂಡ್ ಪ್ರಕಾರ ಜೆ ಡಿ ಎಸ್ಗೆ ಜನ ಬೆಂಬಲ ವ್ಯಕ್ತವಾಗಿದೆ. ಪವರ್ ಟಿವಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಇಲ್ಲಿನ ಚಿಕ್ಕನಹಾಕಿನಹಳ್ಳಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಡುವೆ ನೇರ ಫೈಟ್ ಇದೆ. ಆದರೆ ಯಾವಾಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಆಗೆಲ್ಲ ಮಾಧುಸ್ವಾಮಿಗೆ ಲಾಭ ಆಗಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಲಿಂಗಾಯತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಹೀಗಾಗಿ ಆ ಮತಗಳ ಕ್ರೋಢೀಕರಣದಿಂದ ಮಾಧುಸ್ವಾಮಿಗೆ ಲಾಭ ಆಗುತ್ತೆ. ಜೆ ಡಿ ಎಸ್ನಿಂದ ಮಾಜಿ ಶಾಸಕ ಸುರೇಶ್ ಬಾಬು ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಈಗಲೇ. ಮಾಧುಸ್ವಾಮಿ ಅದೇ ರೀತಿ ಕಾಂಗ್ರೆಸ್ನಿಂದ ಮಾಧುಸ್ವಾಮಿ ನಿಲ್ಲೋದು ಖಚಿತ. ಮತ್ತು ಕಾಂಗ್ರೆಸ್ನಿಂದ ಧನಂಜಯ್ ಕೆ ಪಿ ಸಿ ಸಿ ವಕ್ತಾರರಾಗಿದ್ದರು ಮತ್ತು ಲೀಗಲ್ ಸೆಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಧನಂಜಯ್ ಅವರಿಗೆ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅವರ ಹೆಸರು ಹೆಚ್ಚಾಗಿ ಕೇಳಿಬಂದಿದೆ. ಸದ್ಯದ ಟ್ರೆಂಡ್ ಪ್ರಕಾರ ಚಿಕ್ಕನಹಾಕಿನಹಳ್ಳಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಸಾಧಿಸಿದೆ. ಇದು ಚಿಕ್ಕನಹಾಕಿನಹಳ್ಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ಅಲ್ಲಿನ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 45,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.